ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಯಮ್ಮ ಅಥವಾ ಮಲ್ಲಪ್ಪ ಜೋಧವರ್. ಈಗಾಗಲೇ ಸಂಸತ್ನಲ್ಲಿ ಏನು ನಡೀತಾ ಇದೆ, ಏನು ನಡೆದಿದೆ, ಬಜೆಟ್ನಲ್ಲಿ ಯಾವ ರೀತಿಯ ಚರ್ಚೆ ನಡೀತಾ ಇದೆ ಎಲ್ಲರೂ ನೀವು ನೋಡ್ತಾ ಇದ್ದೀರಿ, ಪ್ರಜ್ಞಾವಂತರಿದ್ದೀರಿ. ಏನು ಯಾಕೆ ಇದೆಲ್ಲ ಚರ್ಚೆ ಜೋರಾಗ್ತಾ ಇದೆ? ಜೊತೆಗೆ ವಿರೋಧ ಪಕ್ಷದ ನಾಯಕ ಹೊಸ ರೂಪದಲ್ಲೇ ಈಗಾಗಲೇ ಹಲವು ಸಲ ಹೇಳಿದ್ದೀವಿ ಮಾತನ್ನು, ಹಳೆಯ ಕಾಂಗ್ರೆಸ್ಸಿಗನಲ್ಲದೆ ಹೊಸ ರೀತಿಯ ಚಿಂತಕನಾಗಿ ಇದನ್ನು ಲೆಫ್ಟ್ ರೈಟ್ ಅನ್ನೋಕ್ಕಿಂತಲೂ ಲೆಫ್ಟ್ ಪವರು ವಾಮವಾದಿ ಅದು ಎಲ್ಲ ಅದು ಹೇಳಲಾರದ ಸಹಜವಾಗಿ ಈ ದೇಶದ ಪರಿಸ್ಥಿತಿಯನ್ನು ಅರ್ಥಕೊಂಡಂತಹ ಒಬ್ಬ ವ್ಯಕ್ತಿ ಇವತ್ತು ಮಾತಾಡ್ತಾ ಇದ್ದಾರೆ. ಅದು ರಾಹುಲ್ ಗಾಂಧಿ ಹೆಸರಿನಲ್ಲಿ ಇರ್ಬೋದು, ಪರಿವಾರವಾದ ಇರ್ಬೋದು ಆರೋಪ ಅವ್ರ ಮೇಲೆ, ಕಾಂಗ್ರೆಸ್ಸಿನ 60 ವರ್ಷಗಳ ದುರಾಡಳಿತ ಅವ್ರ ಬೆನ್ನಿಗಿರ್ಬೋದು, ಇಲ್ಲಂತಲ್ಲ. ಅದನ್ನು ಅಲ್ಲಗಳಲಿಕ್ಕೆ ಆಗೋದೂ ಇಲ್ಲ, ಇತಿಹಾಸವನ್ನು ತಳ್ಳಿ ಹಾಕಲಿಕ್ಕಾಗೋದಿಲ್ಲ, ಸತ್ಯ ಅದು. ಆದರೆ ವರ್ತಮಾನದಲ್ಲಿ ಅವ್ರು ಏನಿದ್ದಾರೆ ಅದು ಮುಖ್ಯದ. ಕೊಲೆಗಳಿಗೆ ನಮಗೆ ಕೊಲೆಗಳಿಗೆ ಆಗುವಂತಿಲ್ಲ, ವೇಶ್ಯ ಮಗಳು ವೇಶ್ಯ ಆಗುವಂತಿಲ್ಲ, ದುಷ್ಟರ ಮಗಳು ದುಷ್ಟ ಆಗುವಂತಿಲ್ಲ, ಒಳ್ಳೆಯವರಾಗ್ಬೋದಲ್ಲ. ಆ ನೆಲೆಯಲ್ಲಿ ನಾವು ಇವತ್ತು ರಾಹುಲ್ ಗಾಂಧಿ ಅವ್ರು ನೋಡಬೇಕಾಗಿದೆ. ಈ ಮಾತನ್ನು ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ, ಇವತ್ತು ಅದನ್ನು ಟೀಕೆ ಮಾಡ್ತಾ ಇರ್ತಾರೆ, ನಿಮ್ಮ ರಾಜ್ಯಗಳಲ್ಲಿ ಹೇಳಿದಪ್ಪ ಇದು ಅದಾನಿ ಬಗ್ಗೆ ಟೀಕೆ ಮಾಡ್ತೀರಿ, ಅಂಬಾನಿ ಬಗ್ಗೆ ಟೀಕೆ ಮಾಡ್ತೀರಿ, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತೀರಿ, ನೀವು ನಿಮ್ಮ ರಾಜ್ಯಗಳಲ್ಲಿ ಅವ್ರನ್ನ ತೊಗೊಂಡು ನೀವು ಕೆಲಸ ಮಾಡ್ತೀರಲ್ಲ ಅನ್ನುವಂಥ ವಾದಗಳನ್ನು ಮಾಡೋದನ್ನು ಈಗಾಗಲೇ ಚರ್ಚೆ ಶುರುವಾಗಿದ್ದವು. ನಿನ್ನೆಯ ಒಂದು ಚರ್ಚೆ ಹಿನ್ನೆಲೆಯಲ್ಲಿ ಒಂದು ಏನಪ್ಪ ಅಂದ್ರೆ ಬಿ ಜೆ ಪಿಯ ಚಕ್ರವ್ಯೂಹವನ್ನು ಬೇಧಿಸ್ತೀನಿ ಅಂತೇಳಿ ಅನ್ನುವಂಥ ಮಾತನ್ನು, ನಾನು ಅಭಿಮನ್ಯುವಲ್ಲ, ನಾನು ಅರ್ಜುನ ಅನ್ನುವಂಥ ಮಾತನ್ನು, ಅದು ಹಿಂದುತ್ವದ ನೆಲೆಗಟ್ಟಿನಲ್ಲಿ ಬೆಳೆದಿದ್ದಂಥ ನಮ್ಮ ಪಕ್ಷ ನಮ್ಮ ಶ್ರೇಷ್ಠ ಪಕ್ಷ ಅಂತ ಹೇಳುವಂಥದ್ದು, ನಾವೇ ಹಿಂದೂಗಳು ಅನ್ನುವಂಥ ವಾದ ಮಾಡುವಂಥ ಬಿ ಜೆ ಪಿಗರಿಗೆ ಅವ್ರದೇ ಭಾಷೆಯಲ್ಲಿ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಚಕ್ರವ್ಯೂಹವನ್ನು ಬೇಧಿಸ್ತೀನಿ, ನಾನು ಅಭಿಮನ್ಯುವಲ್ಲ, ನಾನು ಅರ್ಜುನ ಅಂತ. ಯಾಕಂದರೆ ಈ 6 ಜನ ನನಗೆ ಗೊತ್ತಿದ್ದಾರೆ, ಅಭಿಮನ್ಯನ್ನು ಹೊಡೆದಂಥವ್ರು ನಿಮಗೆ ಗೊತ್ತದ, ಅವ್ರು ಯಾರ್ಯಾರು ಅಂತಾರೆ, ಕೃಪಾಚಾರ್ಯ ಇರ್ಬೋದು, ದ್ರೋಣಾಚಾರ್ಯ ಇರ್ಬೋದು, ಕರ್ಣ ಇರ್ಬೋದು, ದುರ್ಯೋಧನ ಇರ್ಬೋದು, ಇವರೆಲ್ಲರೂ ಇದ್ದಾರೆ ಅದರಲ್ಲೇ. ಈ ಜನರನ್ನು ಏನಪ್ಪ ಅಂತಂದರೆ ವಿಶೇಷವಾಗಿ ಒಂದು 6 ಜನ ಇದ್ದಾರಲ್ಲ, ಅಂಥ ಜನರನ್ನು ನಾನು ಇಲ್ಲಿ ಬೆದಿಸ್ತೀನಿ ಅಂತ. ಆ 6 ಜನರಲ್ಲಿ ಯಾರಿಗೆ ಹೋಲಿಸ್ತಾ ಇದ್ದಾರಪ್ಪ ಅಂತಂದವರು, ಮೊದಲನೇದಾಗಿ ಮೋದಿ ಶಾ, ಎರಡನೇದಾಗಿ ಅದಾನಿ ಅಂಬಾನಿ, ಮೂರನೇದಾಗ ಮೋಹನ್ ಭಾಗವತ್ ಮತ್ತು ಅದರ ಜೊತೆಗೆ ದುಬಾಲ್ ಅವರು. ಇವರು ಒಂದು ಈ 6 ಜನ ಏನಿದ್ದಾರೆ, 6 ಜನ ಇದ್ದಾರೆ, ಇವ್ರು ಚಕ್ರವ್ಯೂಹವನ್ನು ಬೆದಿಸ್ತೀವಿ ನಾವು. ಇವರು ದೇಶದ ಇವತ್ತು ಅರ್ಥವ್ಯವಸ್ಥೆಯನ್ನು ಬಾಧನೆ ಮಾಡಿದ್ದಾರೆ ಜನರಿಗೆ. 90% ಜನ ಬಡವರಿದ್ದಾರೆ ಇಲ್ಲೇ, ಅದರಲ್ಲಿ 70% ಜನ ಹಿಂದುಳಿದ, ದಲಿತ, ಮೈನಾರಿಟಿ, ಅತಿ ಹಿಂದುಳಿದ, ಆದಿವಾಸಿ ಇವರೆಲ್ಲ ಸೇರಿಕೊಂಡಿದ್ದಾರೆ. ಇವರು ಎಲ್ಲರೂ ಈ 90% ಮತ್ತು 70% ಸಲುವಾಗಿ ಇದು ಬಜೆಟ್ ಇಲ್ಲ, ಇದು ಕೇವಲ ಒಂದಿಷ್ಟು ತಾವು ಉಳಿಸ್ಕೊಂಡು ಹೋಗೋದಕ್ಕೆ ಕೆಲವು ಕಾರ್ಪೆಂಟರ್ಗಳನ್ನು ಬೆಳೆಸೋದಕ್ಕಾಗಿ. ಅದರಲ್ಲೂ ಹೆಸರಿನ ಅದಾನಿ ಅಂಬಾನಿ ಅಂದಾಗ ಬಿ ಜೆ ಪಿಗಳಿಂದ ತೀವ್ರವಾದ ವಿರೋಧ ಬಂದಾಗ, ಅದರಲ್ಲೂ ಸಭಾಪತಿಗಳು ಅದನ್ನು ವಿರೋಧ ಮಾಡಿದಾಗ ಸಹಜವಾಗಿನ A1 A2 ಹೇಳುವಂಥ ಪ್ರಯತ್ನ ಮಾಡಿದರು, ಮತ್ತೆ ಹೇಳುವ ಪ್ರಯತ್ನ ಮಾಡಿದರು ರಾಹುಲ್ ಅವರು. ಅಂದರೆ ಇವತ್ತು ಅವರು ಓಪನ್ ಆಗಿ ತಮ್ಮ ಮನಸ್ಸನ್ನು ಮನಬೆಚ್ಚಿ ಮಾತನಾಡಲಿಕ್ಕೆ ಇದ್ದಾರೆ. ಇಲ್ಲಿ ವ್ಯವಸ್ಥೆಯ ದುರವಸ್ಥೆಯನ್ನು, ವ್ಯವಸ್ಥೆ ಯಾವ ರೀತಿ ದುರವಸ್ಥೆ ಆಗ್ಯದ ಅದಕ್ಕೆ ತಾವು ಕಾರಣ ಇರುವುದಿಲ್ಲ ಅಂತಲ್ಲ, ಅದನ್ನು ಅವ್ರು ಆಲ್ಗಳಿಕ್ಕೆ ಹೋಗೋದಿಲ್ಲ, ತಮ್ಮ ಬಗ್ಗೆ ತಾವು ಸಜ್ಜನರಿದ್ದಪ್ಪ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ಇದು ಬದಲಾಗಬೇಕಾಗಿತ್ತಪ್ಪ ಅಂದರೆ ಈ 10 ವರ್ಷ ಆಡಳಿತ ಬದಲಾಗಬೇಕು. ಈ ಜನರಿಗೆ ಬೇಕಾಗುವಂತಹ, ಈ ಜನರಿಗೆ ಅನುಕೂಲ ಆಗುವಂಥ ಬಜೆಟ್ ನಮಗೆ ಬೇಕಾಗಿದೆ. ಇವತ್ತು ನೀವು ಹೇಳ್ತಿರುವಂಥ ಏನು ಉದ್ಯೋಗ ಕೊಡ್ತೀನಿ ಹಾಗೆ ಹೀಗೆ, ಇಲ್ಲಿವರೆಗೆ ನೀವು ಕೊಟ್ಟಂಥ ಆಶ್ವಾಸಗಳು ಯಾವೂ ನೆರವೇರಿಲ್ಲ, ಆ ದಿಸೆಯಲ್ಲಿ ಯಾವುದೂ ಹೆಜ್ಜೂ ಇಲ್ಲ ಇವತ್ತು. ಮತ್ತು ಓಪನ್ ಮಾರ್ಕೆಟ್ ಮಾಡಿ ಈ ಅದಾನಿ ಅಂಬಾನಿ ಅಂತರ ಕೈಯಲ್ಲಿ ಈ ದೇಶವನ್ನು ಒಪ್ಪಿಸುವಂಥ ಆರ್ಥಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಜೊತೆಗೆ ನಿಮ್ಮ ವಿರೋಧಿಗಳನ್ನು ಅದೇ ಕಾಲಕ್ಕೆ ಇಲ್ಲಿಯ ಪ್ರಗತಿಪರರನ್ನು ವಿಚಾರವಾದಿಗಳನ್ನು ತುಳಿದು ಹಾಕೋದಕ್ಕಾಗಿ ಇದು ನಮ್ಮ ಏನಪ್ಪ ಇಂಡಿಯನ್ ಸೆಕ್ಯೂರಿಟಿ ನೆಲೆಗಟ್ಟಿನಲ್ಲೇ INS ನೆಲೆಗಟ್ಟಿನಲ್ಲಿ ನಮ್ಮ ದುಬಾಲರನ್ನು ಬಿಟ್ಟು ಇವ್ರ ಮೂಲಕ ಅವ್ರನ್ನ ಹಿಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ. ಮತ್ತು ನಿಮ್ಮ ವಿಚಾರಗಳನ್ನು ಇಡೀ ದೇಶ ತುಂಬ ಅದರಲ್ಲಿ ಸುಳ್ಳುಗಳು ಸತ್ತು ಎಲ್ಲರೂ ಕೂಡಿಸಿಕೊಂಡು ಮೋಹನ್ ಭಾಗವತರ ಮೂಲಕ ಅವ್ರ ಸಂಘಟನೆ ಮೂಲಕ ಈ ದೇಶವನ್ನು ಕಂಟ್ರೋಲ್ ತೊಳಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಜೊತೆ ಸ್ವತಃ ನೀವು ಇದ್ದಂಥವರು ಈ ಮೋದಿ ಮತ್ತು ಶಾರ್ ಅವರು ಕೂಡ ನೀವು ಏನು ಮಾಡ್ತಾ ಇರ್ತೀರಪ್ಪ ಅಂತ ಸುಳ್ಳುಗಳ ಮೇಲೆ ಸುಳ್ಳು ಹೇಳ್ತಾ ಇರ್ತೀರಿ ಅಂತ. ಇದು ತೀವ್ರವಾದ ವಿರೋಧ ಬಂತು, ಆ ಮತ್ತು ಬೇರೆ, ಮತ್ತು ಬಿ ಜೆ ಪಿಗೆ ಸಹಜವಾಗಿ ತಮ್ಮನ್ನು ನಾವು ಏನಪ್ಪ ಅಂತ ನಾವು ತಮ್ಮ ಸರಿಪ ಅಂತ ಹೇಳೋದ್ರಲ್ಲಿ ಏನೋ ಇದು ತಪ್ಪೇನಿಲ್ಲ. ಆದರೆ ಇವತ್ತು ಈ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಇದು ಏನು ಎತ್ತ ಅಂತ, ಇದೊಂದು ರೀತಿ ಹೊಸ ಒಂದು ರಾಜಕೀಯಕ್ಕೆ ಹಾದಿ ಆಗ್ತಾ ಇದ್ದಂತೆ. ಇವತ್ತು ಕೇವಲ ಈ ಮೇಲ್ಪದರಿನ ಕೆನೆಪದರಿನ ನಾವು ಇವತ್ತು ಇಲ್ಲಿವರೆಗೆ ವಾದ ಮಾಡ್ತಾ ಇದ್ದೀವಿ, ಇಲ್ಲಪ್ಪ ಈ ಮೇಲ್ವರ್ಣಿಯರಿಗೆ ಮೇಲ್ವರ್ಗೀಯರಿಗೆ ಮಾತ್ರ ಅನುಕೂಲ ಆಗುವಂಥ ಬಜೆಟನ್ನು ಮಾಡ್ತಾರೆ ಅನ್ನೋ ಒಂದು ಶಬ್ದಗಳನ್ನು ಬಳಸ್ತಾ ಇದ್ದೀವಿ. ಅದನ್ನು ಅವರು ಕಿತ್ತಾಗ್ತಾ ಇದ್ದಾರೆ.
ಮೇಲ್ವರ್ಣಿಯೂ ಬೇಕಾಗಿಲ್ಲ ಕೆಳವರ್ಣಿಯೂ ಬೇಕಾಗಿಲ್ಲ, ಯಾವುದೂ ಇಲ್ಲ. ಇವತ್ತಿನ ಈ ಒಂದು ಈಗ ನೋಡಿರಿ ಬಜೆಟ್ ನೋಡಿ ಎಕ್ಸಾಂಪಲ್ ಕೊಡ್ತಾರೆ ಅವರು. ಬಜೆಟ್ಟಿನ ಈ 20 ಮಂದಿ ಜನ ಏನಪ್ಪ ಅಂದರೆ ಬಜೆಟ್ನ ತಯಾರು ಮಾಡಿದರು. ಈ 20 ಜನರಲ್ಲೇ ಈ ವಿದ್ವಾಂಸರಲ್ಲೇ ಎಷ್ಟು ಜನ ಓ ಬಿ ಸಿ ಅವರಿದ್ದಾರೆ, ಎಷ್ಟು ಜನ ದಲಿತರಿದ್ದಾರೆ, ಎಷ್ಟು ಜನ ಮೈನಾರಿಟಿ ಅವರಿದ್ದಾರೆ, ಅವ್ರ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡಂಥವ್ರು ಯಾರಿದ್ದಾರೆ, ಆ ನೋವುಗಳು ತಿಳಿದವ್ರು ಯಾರಿದ್ದಾರೆ. ಮಧ್ಯದಾಗ ಗಾಂಧಿ ಮತ್ತು ಅಂಬೇಡ್ಕರ್ ಅವ್ರಿಗೆ ಇದೇ ಡಿಫ್ರೆನ್ಸ್ ಬಂದಿತ್ತು. ಯಾಕೆಂದರೆ ಅಂಬೇಡ್ಕರ್ ಅವರು ಗಾಂಧಿ ಅವ್ರನ್ನ ಯಾಕೆ ನಂಬಲಿಲ್ಲ ಅಂತಂದರೆ, ಮೇಲ್ವರ್ನಿಯರ ಮಧ್ಯದಲ್ಲಿ ಬಂದಂಥವ್ರು ಅವ್ರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಅವ್ರು ಬಯಸ್ತಾ ಇರ್ತಾರೆ ಅಂತೇಳಿ ಅಂಬೇಡ್ಕರ್ ಅವರು ವಿರೋಧ ಮಾಡ್ತಾ ಇದ್ರು. ಇವತ್ತು ಅಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಲಿಕ್ಕೆ ಒಳ್ಳೆ ವಿಚಾರ ಇರ್ಬೋದು, ಅವರಲ್ಲಿ ಒಳ್ಳೆ ಮನಸ್ಸು ಇರ್ಬೋದು ಇಲ್ಲಂತಲ್ಲ, ಆದರೆ 20 ಜನ ಇವತ್ತೇನು ಅಧಿಕಾರಿಗಳಿದ್ದಾರೆ, ಈ ಎಲ್ಲ ಅಧಿಕಾರಿಗಳು ಬುದ್ಧಿವಂತರನ್ನ ಅದರಲ್ಲಿ ಎರಡು ಮಾತಿಲ್ಲ. ಒಳ್ಳೆ ತಿಳುವಳಿಕೆ ಇದ್ದಂಥವ್ರು ಎದುರಾಳಿ ಬೇಕಾದಷ್ಟು ನೀವು ಜ್ಞಾನಿ ಇರಲಿ ಮತ್ತೇನು ಇರಲಿ ಅವ್ರ ಬಾಯಿಯನ್ನು ಬಂದು ನೋಡುವಂಥ ಒಂದು ಚಾಕಚಕ್ಯತೆಯನ್ನು ಪಡೆದಂಥವ್ರು. ಅನೇಕ ಈ ಒಂದು ಅರ್ಥವ್ಯವಸ್ಥೆಯ ಏನಪ್ಪ ಸಂಸ್ಕೃತಿ ಮಾತುಗಳಲ್ಲಿ ಹೇಳಿ ಜನರನ್ನು ಮರಳು ಮಾಡುವಂಥವ್ರು ಇವ್ರನ್ನ. ಈ 20 ಜನರಲ್ಲಿ ಎಷ್ಟು ಜನ ಓ ಬಿ ಸಿ ಅವರಿದ್ದಾರಪ್ಪ, ಓ ಬಿ ಸಿ ಸಮಸ್ಯೆಗಳು ಹೇಳುವಂಥವ್ರು, ದಲಿತರ ಸಮಸ್ಯೆನ ಹೇಳುವಂಥವ್ರು, ಅವ್ರಿಗೆ ಪರಿಹಾರ ಬೇಡುವಂಥವ್ರು, ಅವ್ರಿಗೆ ಎಷ್ಟು ಬೇಕಾಗ್ತದೆ ದುಡ್ಡು ಏನು ಎಂತು ಅಂತಾರೆ. ಏನಿಲ್ಲ ಈಗ ನೋಡಿರಿ ಕರ್ನಾಟಕದ ಬಗ್ಗೆ ನಾವು ಎಕ್ಸಾಂಪಲ್ ನೋಡಿದಾಗ ವಿಚಾರ ಮಾಡಿದಾಗ ಕರ್ನಾಟಕ ನಾವು ಪ್ರತಿ ವರ್ಷ 3-4 ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಕೊಡ್ತೀವಿ. ಹೊಳ್ ನಮ್ಗೆ ಎಷ್ಟು ಕೊಡ್ತಾರೆ, ಸ್ವತಃ ಎಚ್ ಡಿ ಕೆ ಅವ್ರು ಹೇಳಿದಂಗೆ 60,000 ಕೋಟಿ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ ನಾವು. ಎಚ್ ಡಿ ಕುಮಾರಸ್ವಾಮಿ ಈಗ ಅಂತ ಭದ್ರ ಇದ್ದಾರೆ, ಬಿ ಜೆ ಪಿಯಲ್ಲಿ ಹೋಗಿದ್ದಾರೆ, ಅವ್ರು ಹೇಳ್ತಿರೋದು 60,000 ಕೋಟಿ ರೂಪಾಯಿ ಅಂತ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕಕ್ಕೆ. ಆದರೆ ಲಾಸ್ಟ್ ಇಯರ್ ಅದ್ರ ಹಿಂದೆ ಎಷ್ಟು ಕೊಟ್ಟಿದ್ದಾರೆ ಇವರು, 43, 40, 45, 40 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಈ ಸಲ 60,000 ಕೋಟಿ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಭಾಳ ಜಗಳಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು, ಹೆಸರು ಕೆಡಿಸ್ತಾ ಇದ್ದಾರೆ ಸೆಕೆಂಡ್ ಸರ್ಕಾರದ್ದು, ಅದು ಒಂದು ಹೆಚ್ಚು ಮಾಡಿದ್ರೆ ಅಂತ ಇಟ್ಕೊಳ್ಳೋಣ. ಆದರೆ ಈ ಒಂದು 3.5 ಲಕ್ಷನ ಇಟ್ಕೊಂಡ್ರೆ ನಾವು ಅದರ 40% ಎಷ್ಟಾಗ್ತದೆ, 1,40,000 ಹೇಳಿದ್ರೆ ಎಷ್ಟಾಯ್ತಪ್ಪ, ಇಲ್ಲೇ 3 ಲಕ್ಷ ಕೋಟಿ ರೂಪಾಯಿ ಎಷ್ಟಾಯ್ತು, 1 ಲಕ್ಷ ಕೋಟಿಗೆ ಎಷ್ಟಾಯ್ತು, ಇದು ಗೆಸ್ ಮಾಡ್ತಾ ಹೋಗ್ರಿ. ಆ ಪ್ರಮಾಣದಲ್ಲಿ ನಮ್ಗೆ ಬರಬೇಕಾಗಿತ್ತು ಇವತ್ತು ಕರ್ನಾಟಕ, ಅದು ಬರ್ತಾ ಇಲ್ಲ. ಮತ್ತು ಅಭಿವೃದ್ಧಿ ಆಗೋದು ಹೆಂಗೆ ಆಗ್ತದೆ ಕರ್ನಾಟಕದ್ದು, ನಾವು ಟ್ಯಾಕ್ಸ್ ಕೂಡಿಸ್ಕೊಡ್ತಾ ಇದ್ದೀವಿ, ಅವ್ರು ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ಎಚ್ ಡಿ ಕೆ ಅವ್ರು ಮಾತಾಡ್ತಾ ಇದ್ರು, ಇಲ್ಲ ಈ ಡೆವಲಪ್ ಆಗೋದು ಬರೀ ಗ್ಯಾರಂಟಿ ಕಾರಣ ಅದು ಮಾಡಿ ಸಾಲ ನಿಮಗೆ, ಅದು ಗ್ಯಾರಂಟಿ ಅಂದಾಗೆ ಏನಪ್ಪ ಹೊಡೆದು ಬಿದ್ದ ಒಪ್ಪು ನಾ ಮತ್ತೆ ನೀವು ಸೂಚಿದ್ದೀರಿ, ಅದು ನೀವು ಅದನ್ನು ಗ್ಯಾರಂಟಿ ಕೊಡ್ತೀರಿ ಅಂತ ಹೇಳ್ರಿ. ನೀವು ತೊಗೊಂಡ್ಬರ್ರಿ ಅದನ್ನು 3.5 ಲಕ್ಷ ಕೋಟಿ ರೂಪಾಯಿ ಇದ್ದ 40% ನಮ್ಮ ಸ್ಟೇಟಿಗೆ ಸಿಗಬೇಕಲ್ಲ, ಅದು ನಮ್ಮ ಹಕ್ಕರೂ ಹೌದದು ಅಂಥೇಳಿ ಸಿದ್ದರಾಮಯ್ಯವರು ವಾದ ಮಾಡ್ತಾ ಇದ್ದಾರೆ. ಅದರಲ್ಲಿ ಇನ್ನುಳಿದ ರಾಜ್ಯಗಳು ಬೆಳಿಬಾರಂತಲ್ಲ, ಮತ್ತು 60% ಸೆಂಟ್ರ್ ತೊಗೊಳ್ಳೋದು ಅದಕ್ಕೆ ಯಾಕೆ ಬಾರ್ತದ್ರೆ, ಇನ್ನುಳಿದ ರಾಜ್ಯಗಳು ಡೆವಲಪ್ ಆಗಲಂತೆ ತೊಗೊಳ್ತಾ ಇರ್ತದೆ, ಇನ್ನುಳಿದ ರಾಜ್ಯಗಳು ಹೆಲ್ಪ್ ಆಗಲಪ್ಪ ಅದನ್ನು ತೊಗೊಳ್ತಾ ಇರ್ತದೆ. ಏನು ಪೂರ್ತಿಯಾಗಿ ರಾಜ್ಯ ದಿವಾಳಿ ಅಭಿಸ್ಕೊಳ್ಳೋದು ಕೊಡುವಂಥದ್ದು ಇರ್ತದ, ಇವತ್ತು ದಿವಾಳಿ ಇದ್ದಂಥ ಬಿಹಾರನಾಗಲಿ ಉತ್ತರ ಪ್ರದೇಶನಾಗಲಿ ಬಡತನದಲ್ಲಿ ಇದ್ದಾವೆ ಎರಡು ರಾಜ್ಯಗಳು, ಇನ್ನುಳಿದ ರಾಜ್ಯಗಳು ಬಡವ ರಾಜ್ಯಗಳು ಸಾಕಷ್ಟು ಇದ್ದಾವೆ, ಅವ್ರಿಗೆ ಕೊಡ್ರಿ ಆ 60% ಕೊಡ್ರಿ ಅನ್ನುವಂಥ ವಾದವನ್ನು ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ. ಆದರೆ ಎಚ್ ಡಿ ಕೆ ಅವರು ಇಲ್ಲ ಈಗ ಕೊಟ್ಟಿದ್ದು ಹೆಚ್ಚು ಅನ್ನೋದು ಮಾತು ಮಾತಾಡ್ತಾ ಇದ್ದಾರೆ. ಇಂತಹ ಮೇಲ್ವರ್ಣೀಯ ಮೇಲ್ವರ್ಗೀಯ ಜನ ಇವ್ರಿಗೆ ಬಡತನದ ನೋವು ಏನು ಗೊತ್ತದೆ, ಬಡತನ ಡೆವಲಪ್ಮೆಂಟ್ ಏನು ಗೊತ್ತದ, ಒಬ್ಬ ಮಗುವಿನ ಶಾಲೆ ಕಲಿಸ್ಬೇಕಾದ್ರೆ ಏನು ತ್ರಾಸುಗಳು ಬರ್ತವೆ, ಏನು ತೊಂದರೆಗಳಿದ್ದಾವೆ ಏನು ಗೊತ್ತು. ಸರ್ಕಾರಿ ಶಾಲೆ ಮಾಡಿ ಬಿಟ್ಟರೆ ಮಗು ಹೋಗ್ಬಿಡ್ತಾ, ಅಲ್ಲಿ ಸರಿ ಟೀಚರ್ ಅದಾರ ಇಲ್ವಾ, ಕಟ್ಟಡ ಆಗಿದೆ, ಮೂಲಭೂತ ಸೌಕರ್ಯಗಳು ಏನಿದ್ದಾವೆ, ಇದ್ರ ಬಗ್ಗೆ ಯಾರಾದರೂ ಇಲ್ಲಿವರೆಗೆ ಚಿಂತನೆ ಮಾಡಿದ್ದಾರೆ. ಅದರಲ್ಲೂ ರಾಮಕೃಷ್ಣ ಹೆಗಡೆ ಅನ್ನುವಂಥ ಒಬ್ಬ ನಾವು ಧೀಮಂತ ನಾಯಕ ಅಂತ ಹೇಳ್ಕೊಳ್ತಾ ಕರಿತಾ ಇದ್ವಿ, ಅವರು ಅನುದಾನ ಸಹಿತ ಬಂದ್ ಮಾಡಿ ಹೋಗಿಬಿಟ್ಟಿದ್ರು ಪ್ರೈವೇಟ್ದವ್ರು, ಪಾಪ ಏನು ಮಾಡ್ತಾ ಇದ್ದಾರೆ ಅದನ್ನು. ಹೀಗಾಗಿ ಇವತ್ತು ಶಿಕ್ಷಣದೊಂದು ಹೇಳಿದ್ದೆ ನಿಮಗೆ ಇಷ್ಟ, ಇನ್ನೊಂದು ಎಲ್ಲ ಕ್ಷೇತ್ರದಲ್ಲೂ ಇದೇ ಪರಿಸ್ಥಿತಿ. ಇವತ್ತು ನೀವು ದಲಿತ ಕೇರಿಗಳಿಗೆ ಇವತ್ತು ನೀವು ಅನುಭವ ಏ ರೋಡ್ ಚೆನ್ನಾಗಿದ್ರೆ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಹಾಗೆ ಹೀಗೆ ಮಾತಾಡ್ಬೋದು, ವಾದ ಮಾಡ್ಬೋದು. ಇನ್ನೂ ನಮ್ಮ ದೇಶದ ಜಾತಿ ಪದ್ಧತಿ ಹೋಗಿರಲಿಲ್ಲ, ದಲಿತರ ಕೇರಿಗಳಿಗೆ ಹೋದ್ರೆ ಗೊತ್ತಾಗ್ತದೆ ಏನಂತೇಳಿ. ಎಲ್ಲೋ ಕೆಲವರು ಒಂದಿಷ್ಟು ಜನ, ಒಂದಿಬ್ಬರು 3 ಜನ ಇಂಪ್ರೂವ್ ಆದರೆ ಎಲ್ಲರೂ ಇಂಪ್ರೂವ್ ಆದಂಗಲ್ಲ, ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ. ಕೆಲವೊಂದು ಜನ ಏನಪ್ಪ 100ರಲ್ಲೇ 1-2-3 ಜನ ಅವ್ರಿಗೆ ನಾವು 27% ಕೊಡ್ತಾ ಇದ್ದೀವಿ. ಇಲ್ಲೇನೋ ಒಂದು ಜಸ್ಟ್ ಸರ್ವೆ ಮಾಡೋಣ, ಎಮ್ ಬಿ ಬಿ ಎಸ್ ಸೀಟ್ ಅಂತ ಸಿಗ್ತದೆ, ಎಷ್ಟು ಜನ ಎಸ್ ಸಿ ಹುಡುಗರು ಈ ದೇಶದಲ್ಲೇ ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗಿದ್ದಾರೆ, ಎಷ್ಟು ಜನ ಈ ದೇಶದಲ್ಲೇ ಬಿ ಇ ಇಂಜಿನಿಯರ್ ಆಗಿದ್ದಾರೆ, ಅವ್ರು ಹೈ ಪೋಸ್ಟ್ ಎಷ್ಟು ಜನ ಇದ್ದಾರೆ, ಅವ್ರು ಸರ್ವೆ ಮಾಡಿರಿ ಅದನ್ನು. ಮತ್ತು ಸರ್ವೆ ಮಾಡೋಕ್ತಾ ಇರಲಿ ನೀವು ಇಲ್ಲಿವರೆಗೆ 2011 ಸರ್ವೆ ಆಗಿದೆ ಅದನ್ನು ಬಿಟ್ಟಿಲ್ಲ, ಮತ್ತು ಜಾತಿ ಸರ್ವೆ ಅಂತ ಆಗಲೇಬೇಕಾಗಿದೆ. ಈ ಸಂದರ್ಭದಲ್ಲಿ ಯಾರ್ಯಾರು ಎಷ್ಟೆಷ್ಟು ಇದ್ದಾರೆ ಅವ್ರು ಆ ಪ್ರಮಾಣದಲ್ಲಿ ಅವ್ರಿಗೆ ಸಿಗಬೇಕಲ್ರಿ. ಇದೇ ಮಾತನ್ನು ಇವತ್ತು ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ. ಒಂದು ಕಾಲ ಇದು ಕಾಂಗ್ರೆಸ್ ಅದು ಮಾತಾಡ್ತಾ ಇರಲಿಲ್ಲ, ಎಲ್ಲರೂ ಒಪ್ಪಂತ ವಿಷಯ ನಮ್ಮ ಇದನ್ನೆಲ್ಲ ಇಂಬ್ಯಾಲೆನ್ಸ್ ಮಾಡಿದ್ದು ಕಾಂಗ್ರೆಸ್ನ. ಆದರೆ ಇವತ್ತು ತಿದ್ದು ಹಂತಕ್ಕೆ ಬಂದಿದ್ದಾರೆ, ಅದು ಅವ್ರಿಗೂ ಅಷ್ಟೇ ಅನಿವಾರ್ಯ ಆಗಿದೆ. ಒಂದು ಈ ದೇಶ ಕ್ಷೇತ್ರಗಳೇ ತಿಳ್ಕೊಂಡ್ರು ನಾವು, ಇಲ್ಲಾಂದ್ರೆ ಅವ್ರ ಅಸ್ತಿತ್ವ ಪ್ರಶ್ನೆ ಅದ. ಇವತ್ತು ಕಾಂಗ್ರೆಸ್ ಉಳಿಬೇಕಾಗಿದ್ರೆ ಈ ಎಲ್ಲರ ದುನಿಯನ್ನು
ತನ್ನ ಧ್ವನಿಯನ್ನು ತೊಗೊಂಡು ಹೋಗ್ಬೇಕಾಗ್ತದೆ. ಇಲ್ಲ ಅದು ಉಳಿಯೋದಿಲ್ಲ, ಅವ್ರಿಗೆ ಗೊತ್ತದ ಗ್ವಾಡಿ ಹತ್ತಿದ. ಮತ್ತು ನೀವು ಯಾಕೆ ಅದನ್ನು ಮಾಡಬಾರ್ದು? ಇದು ನಿಮಗೆ ಗೊತ್ತಾಗ್ತಾ ಇಲ್ವಾ? ನಮ್ಮ ಮೋದಿ ಅವರಿಗೆ ಮತ್ತು ಶಾ ಅವರಿಗೆ, ಬುದ್ಧಿವಂತ ನಮ್ಮ ಇನ್ನುಳಿದ ಅವ್ರ ಜೊತೆಗಾರರಿಗೆ, ಕೇವಲ ಒಂದು 2-3 ಜನ, ಒಂದು 10-20 ಜನ, ಒಂದು 100 ಜನ ಕಾರ್ಪೊರೇಟ್ಗಳನ್ನು ಬೆಳೆಸಿ ಅವ್ರಿಗಾಗಿ ಎಲ್ಲ ಇಡೀ ದೇಶದ ಸಂಪತ್ತು ಅಂದರೆ ವ್ಯವಹಾರಗಳು ಅವ್ರಿಗಾಗಿ ಕೊಟ್ಟು ನೀವು ಆರಾಮಾಗಿ ಕೂತ್ಕೊಂಡು ಅವರೇನು ನಿಮ್ಮ ಕೆಲಸ ಏನು? ಇಲ್ಲೇ ಕೆಲಸ ಆಗ್ತಾಯಿದ್ದವ್ರು ನೋಡೋರು ಯಾರು? ಬಿಸ್ನೆಸ್ ಮಾಡೋರು ಯಾರು? ಲೋಕ ಕಲ್ಯಾಣಕಾರಕವಾದಂಥ ರಾಷ್ಟ್ರ ಕಟ್ಟೋರು ಯಾರು? ಅದು ನೀವು ಮಾಡಬೇಕಾಗ್ತದೆ. ಇವತ್ತೆಲ್ಲ PSUಗಳನ್ನೆಲ್ಲ ಪ್ರಾಯೋಜನದಲ್ಲಿ ಕೊಡೋದು, ಅಲ್ಲಿ ಹುಟ್ಟುವಂಥ ಉದ್ಯೋಗ ಕಡಿಮೆ ಆಗ್ತಾ ಹೋಗ್ತಾ ಇದ್ದಾವೆ. ಆ ಲಾಭನ ಅವ್ರು ಮಾಡ್ಕೊತ ಹೋಗ್ತಾ ಇರ್ತಾರೆ. ಪ್ರೈವೇಟ್ದವ್ರಿಗೆ ಮತ್ತೆ ದುಡ್ಡು ಬೇಕಲ್ಲ, ಉಳಿಬೇಕಲ್ಲ ಅವರು, ಉಳಿಲಿ ಅವರು ಅದ್ರ ಉದ್ಯೋಗ ಕೊಡಬೇಕಲ್ಲ. ಈ 90% ಜನ ಇವತ್ತು ನಿರುದ್ಯೋಗ ಇದ್ದಾರೆ. ಈ 90% ಜನ ಇವರು ಏನಪ್ಪ ಅಂದರೆ, ಈ ನಿಮಗೆ ಹೇಳೋ ಗೊತ್ತ, ಕಾಂಟ್ರಾಕ್ಟ್ ಲೇಬರ್ ಆಗಿದ್ದಾರೆ, ಕೂಲಿಗಳಾಗಿದ್ದಾರೆ. ಅವ್ರಿಗೆ ಯಾವುದು ಗ್ಯಾರಂಟಿ ಇಲ್ಲ ಲೈಫದ್ದು. ವಾರದ 6 ದಿನ ಉದ್ಯೋಗ ಸಿಗ್ತಾರೂ ಗ್ಯಾರಂಟಿ ಇಲ್ಲ. ಇವತ್ತು ಉದ್ಯೋಗ ಸಿಕ್ಕರೆ ಮರದ ಸಿಕ್ಬೋದು, ಸಿಕ್ಕದಿನ ಹೋಗ್ಬೋದು. ವಾರದಲ್ಲಿ ಒಂದು ದಿವಸ ಉದ್ಯೋಗ ಮಾಡಿದ್ರೆ ಮುಗಿತಲ್ಲ, 1 ತಾಸು ಅವ ಉದ್ಯೋಗಿ ಅಂತ ಡಿಫೈನ್ ಮಾಡಿದ್ರಿ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಏನೋ ಮಾಡಿದ್ರಿ. 25 ಕೋಟಿ ಎಲ್ಲ ಬಡವ್ರು ಕಡಿಮೆ ಆದ ಅಂತಿರ್ತೀರಿ. ನೀವು ನಿಮ್ಮ ಇದರಲ್ಲೇ ನೀವು ಹೆಂಗೀಗ ಈ ಅದಾನಿ ಅಂಬಾನಿ ಅಂತ ಕಾರ್ಪೊರೇಟ್ಗಳ ದುಡ್ಡನ್ನು ವೇವ್ ಮಾಡಿದ್ರಿ, ಟ್ಯಾಕ್ಸ್ ಬಿಟ್ಟು ಹೋಗಿದ್ರಿ, ರಿಟರ್ನ್ ಅಪ್ ಮಾಡಿದಿರಿ, ಆ ನಂತರ ಆ ಹಾಳುಗಳಿಗೆ ಕೊಟ್ಟಂಥ ಏನು ಬರೆದಿಟ್ಟಿದ್ರಿ, ಅವ್ರ ಡಾಕ್ಯುಮೆಂಟ್ಸ್ ಅದಕ್ಕೆ ಒಗೆದು ಬಿಟ್ರಿ, ಈಗ ಮತ್ತೆ ಬಂದಿದ್ದು ಲಾಭ ಅಂತ ಹೇಳ್ತಾ ಇದ್ರಿ. ಹಂಗೆ ಇದು ಅಂದ್ರೆ ಇಡೀ ದೇಶದ ಜನರಿಗೆ ಕಣ್ಣಾಗಿ ಮಣ್ಣು ಕೆಲಸ ಏನಾವೆಲ್ಲ ಬ್ಯಾಂಕ್ಗಳು ಲಾಭ ಆಗಿದೆ. ಹಾಗಾದ್ರೆ ಲಾಭ ಇದ್ರೆ ಮತ್ತೆ ಇವತ್ತು ಕಡಿಮೆ ಆಗೋದು ಬ್ಯಾಂಕ್ಗಳು, ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಪ್ರೈವೇಟ್ದಾಗ ಕೊಡ್ತಾ ಇದ್ದೀರ ಅವ್ರನ್ನು, ಪ್ರೈವೇಟ್ದವ್ರು ಬಡ್ಡಿ ಆಡ್ರ ಪಾಣಿ ಅಂತೇಳೆ ಅವ್ರು ಇವತ್ತು ಬಡ್ಡಿ ಮೂಲಕ ಅನೇಕ ಈ ಒಂದು ಜನರನ್ನ ಬಡ ಜನರನ್ನ ರಕ್ತ ಇರುವಂಥ ಮಟ್ಟಿಗೆ ಬೆಳೀತಾ ಇದ್ದಾರೆ. ಪ್ರೈವೇಟ್ದವರು ದುಡ್ಡು ಸಾಲ ಕೊಟ್ಟಿರ್ತಾರೆ ಇಲ್ಲ ಅಂತಲ್ಲ, ಆದರೆ ಮೊದಲು ಇದ್ದಂಥ ಒಂದು ಏನಪ್ಪ ಅಂತ ಸವಲತ್ತು ಇವತ್ತು ಇಲ್ಲದಂಥ ಪರಿಸ್ಥಿತಿ ಬಂದ್ಬಿಡೋದು. ಜನಸಾಮಾನ್ಯರಿಗೆ ಸಾಲ ತೊಗೊಂಡು ಮುಟ್ಟಿಸ್ಲೇಬೇಕಾದಂಥದ್ದು ಅನಿವಾರ್ಯತೆಗಳು, ಸ್ವಲ್ಪ ಕಂತುಗಳು ತಪ್ಪಿದ್ರೆ ಪ್ರೆಷರು ಒಂದು ಎರಡು ಇವೆಲ್ಲ. ಹೀಗಾಗಿ ಇಡೀ ಈ ಒಂದು 90% ಏನು ಕೂಲಿಗಳಿದ್ದಾರೆ ಅದರಲ್ಲಿ 70% ಹಿಂದುಳಿದವರು ಹೇಳಿದ್ದಾರೆ ಅಥವಾ ಇವರು ದಲಿತರು ಮತ್ತು ಮೈನಾರಿಟಿ ಜನ, ಇವರ ಬಗ್ಗೆ ನೀವೇನು ಮಾಡಿದ್ರು ಕೇಳ್ತಾ ಇದ್ದಾರೆ. ಇದು ಮುಖ್ಯವಾದ ಪ್ರಶ್ನೆ. ಅದಕ್ಕೆ ಈ ಚಕ್ರವ್ಯೂಹವನ್ನು ಭೇದಿಸ್ತೀವಿ ನಾವು. ಶಿವನ ತ್ರಿಶೂಲದಿಂದ ಅನ್ನೋಂಥ ಮಾತನ್ನು, ಶಿವ ಅಂದರೆ ಏನಪ್ಪ ಅಂದರೆ ಶುದ್ರ ಸಂಕೇತ ಅನ್ನೋಂಥ ಮಾತನ್ನು ಇವತ್ತು ವಾದ ಮಾಡ್ತಾ ಇದ್ದಾರೆ. ಹೌದು, ಮತ್ತು ಸತ್ಯನೇ ಇತಿಹಾಸ ಅಲ್ಲ. ಇವತ್ತು ಈ ಒಂದು ಮೋದಿಯವರು ಬಳಸುವಂಥ ಹಿಂದುತ್ವಕ್ಕೆ ಪ್ರತಿ ಹಿಂದೂ ವಜ್ರಕ್ಕೆ ಮತ್ತೊಂದು ವಜ್ರ ತಂದ, ಅಂದರೆ ವಿಷ್ಣುವಿಗೆ ಶಿವನ ತಂದಿಲ್ವಂತ. ಇವತ್ತು ಶೈವ ಪಂಥ ಅದ್ರ ಜೊತೆಗೆ ವಿಷ್ಣು ಪಂಥ, ವೈಷ್ಣವ ಪಂಥ ಈ ನಡುಗೆ ಹಿಂತಿ ಕಟ್ಟಾಗ್ತೀವಲ್ಲ, ಆ ರೀತಿಯಾಗಿ ಇಲ್ಲಿ ಇವತ್ತು ನಾವು ನೋಡಿದ್ದೀವಿ. ನಿನ್ನೆಯ ಒಂದು ಈ ಒಂದು ಏನಪ್ಪ ಅಂತಂದ್ರೆ ಸಂಸತ್ತಿನಲ್ಲಿ, ಅದಕ್ಕಾಗಿ ಇವತ್ತು ಸರ್ವೆ ಆಗಬೇಕು. ಸರ್ವೆ ಜೊತೆಗೆ ಪ್ರತಿಯೊಬ್ಬರು ಎಷ್ಟು ಜನ ಇದ್ದಾರೆ ಅವರೆಲ್ಲ ಮುಟ್ಟಬೇಕು, ಎಷ್ಟೆಷ್ಟು ಪರ್ಸೆಂಟೇಜ್ ಇದ್ದಾರೆ ಅದು ಆಗಬೇಕಾಗಿದ್ರೆ, ಮತ್ತು ಜೊತೆಗೆ ಎಲ್ಲರಿಗೂ ಉದ್ಯೋಗ ಸಿಗಬೇಕಾಗ್ತದೆ. ನಾವು ಸಾಧ್ಯ, ನಾವು ಮಾಡ್ತೀವಿ, ನಿಮ್ಮನ್ನು ಕೇಳಿಸ್ತೀವಿ ಅನ್ನೋ ಮಾತನ್ನು ಮಾತಾಡ್ತಾ ಇದ್ದಾರೆ. ನೀವು ಮಾಡ್ರಿ ಅಂತ ಹೇಳ್ತಾ ಇಲ್ಲ ಅವರು, ಯಾಕಂತಂದರೆ ಇವ್ರು ಮಾಡುವುದಿಲ್ಲ ಅನ್ನೋದು ಗೊತ್ತದೆ ಆಲ್ರೆಡಿ. ಈಗ ಈ ಬಜೆಟ್ ನಾವು ನೋಡ್ತಾ ಇದ್ದೀವಿ, ಬಜೆಟ್ದಲ್ಲಿ ಅಲ್ಲಿ ಇನ್ನೊಬ್ಬ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಅಪ್ರೆಂಟಿಸ್ ಕೊಡ್ತೀವಿ ಹಾಗೆ ಹೇಳ್ತಾರೆ. ಹಿಂದಿನ ಅಪ್ರೆಂಟಿಸ್ ಏನಾಗಿದಾವೆಲ್ಲ ಅಂದ್ರೆ, ಇದೆಲ್ಲನೂ ಏನಪ್ಪ ಅಂತಂದ್ರೆ ಇವತ್ತಿನ ಈ ಸಂದರ್ಭದಲ್ಲಿ ಈ ರಾಹುಲ್ ಗಾಂಧಿ ಅವರು ಇವತ್ತು ಪೂರ್ತಿ ಘೇರಾಬಂದಿ ಮಾಡ್ತಾ ಇದ್ದಾರೆ ಈ BJP-ಗರನ್ನು ಅಥವಾ ಈ ಒಂದು NDA ಸರ್ಕಾರವನ್ನು, ಮೋದಿಯವರನ್ನು. ಮೋದಿಯವರು ಈ ಒಂದು ಟೋಟಲ್ ಈ ಡೆವಲಪ್ಮೆಂಟನ್ನು ನೋಡ್ತಾ ಇಲ್ಲ ಅಂತಲ್ಲ, ಆದರೆ ಈ ಸಂದರ್ಭದಲ್ಲಿ ನಮ್ಮ ಈ ರಾಹುಲ್ ಗಾಂಧಿಯವರು ಎದುರು ಉತ್ತರ ಕೊಡಲಾರದಂತ ಹಿಂಸರಿದ್ದಾರೆ ಅಂತೇಳಿ ಈ ಒಂದು ಕಾಂಗ್ರೆಸ್ಸಿಗರು ಮಾತಾಡ್ತಾರೆ. ಆದರೆ ಅದೇನೋ ಹಿಂಸಿರುವಂಥದ್ದಲ್ಲ, ಯಾಕೆಂದರೆ ಅವ್ರು ನೋಡಿದ್ದೀವಿ ನಾವು ಮೋದಿಯವರನ್ನು ಇದು ಉತ್ತರ ತಯಾರು ಮಾಡ್ಕೊಂಡು ಬಂದೇ ಬರ್ತಾರೆ, ಅವ್ರು ಉತ್ತರ ಕೊಡ್ತಾರೆ ಇರಲಿ, ಆದರೆ ಅವ್ರ ಉತ್ತರ ಪ್ರಶ್ನೆ ಅಲ್ಲ ಈ ಮುಖ್ಯ, ಈ ಸಮಸ್ಯೆಗಳನ್ನು ನಿರ್ವಹಣೆ ಮಾಡೋದಾಗಂತ. ಇದಕ್ಕಾಗಿ ಈಗಾಗಲೇ ಮಾಡಿದ್ದೆಲ್ಲ ನಿಮ್ಮ ಫೇಲ್ಯೂರ್ ಆಗಿದಾವೆ. ಇವತ್ತು GST ನೀವು ಮಾಡಿ ತಂದಿರ್ಬೋದು, 2 ಕೋಟಿ ಉದ್ಯೋಗ ಕೊಡ್ತದೆ ಅಂತ ಹೇಳಿದಿರ್ಬೋದು, ಮುಂದೆ ನೋಟ್ ಬಂದಿ ಮಾಡಿ ದುಡ್ಡಿನ ಅಮಾನ್ಯೀಕರಣ ಮಾಡಿರ್ಬೋದು, ಇವ್ಯಾವೂ ಇವತ್ತು ಯಶಸ್ವಿ ಆಗಿಲ್ಲ, ಆಗುವ ಸ್ಥಿತಿಯೊಳಗೂ ಇಲ್ಲ. ನೀವೇನು ಆ ನೋಟುಗಳನ್ನ ಅಮಾನ್ಯೀಕರಣ ಮಾಡಿದ್ರಿ, ಎಷ್ಟಿದೆ ಅಷ್ಟು ಬಂದುಬಿಡ್ತು, ಪ್ರಶ್ನೆ ಹಣ ಬರಲಿಲ್ಲ, ಕೂಡಿಟ್ಟ ಹಣ ಹೊರಗೆ ಬರಲಿಲ್ಲ ಅಂದ್ರೆ ಇದೆಲ್ಲ ಏನಪ್ಪ ಅಂತಂದ್ರೆ ನೀವು ಮಾಡಿದಂಥ ಪ್ರತಿಯೊಂದು ಸ್ಟೆಪ್ಸ್ ಇಲ್ಲಿವರೆಗೆ ತೆಗೆದುಕೊಂಡಂಥವು ಯಾವ ಯಶಸ್ವಿಯಾಗಿಲ್ಲ. ಇದು ಕೇವಲ ಕೆಲವೇ ಕೆಲವು ಜನರನ್ನು ತೃಪ್ತಿ ಪಡಿಸುವ ನೀವು ಸರ್ಕಾರ ನಡೆಸ್ತಾ ಇದ್ದೀರಿ, ಕೇವಲ ನಿಮ್ಮ ಪಾರ್ಟಿ ಪಡ್ಕೊಟ್ಟಂಥವ್ರ ಸಲುವಾಗಿ ಈ ಒಂದು ಸರ್ಕಾರ ನಡೆಸ್ತಾ ಇದ್ದೀರಿ ಅನ್ನೋ ಹಂಗೆ ನೇರಾನೇರವಾಗಿ ಪ್ರತಿಯೊಂದ್ರ ಬಗ್ಗೆನೂ ಇವತ್ತು ವಾದ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಮೋದಿಯವರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೀ ಕೇವಲ ಪತ್ರಿಕಾ ಹೇಳಿಕೆ ಕೊಡೋದು ಮತ್ತೇನೂ ಅಲ್ಲ, ಇವುಗಳಿಗೆ ಪರಿಹಾರ ಹುಡುಕಬೇಕಾಗಿದೆ. ಈ 90% ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನಾ?
ಅದರೂ ಇಲ್ಲಿ ಸಾಧ್ಯ. ಕೇವಲ ಒಂದು ಎರಡು ರಾಜ್ಯಗಳಿಗೆ ಅವ್ರು ಹೆಲ್ಪ್ ಮಾಡ್ತಾಯಿದ್ದಾರಪ್ಪ, ನಮ್ಮ ಸರ್ಕಾರ ಹಿಡಿದು ಕಾರಣೀಭೂತರಾಗಿದ್ದಾರೆ ಆಂಧ್ರದವರು ಬಿಹಾರದವರು ಅಂತ ತಿಳ್ಕೊಂಡು ಅವ್ರಿಗೆ ಅನುಕೂಲವಾಗ ನೀವು ಏನೇ ಬಜೆಟ್ದಲ್ಲಿ ಅವ್ರು ದುಡ್ಡು ಹೆಚ್ಚಿಕೊಟ್ರಿ, ಆದರೆ ಇನ್ನೊಂದು ರಾಜ್ಯಗಳು ಕೇಳ್ತಾ ಇದ್ದಾರೆ ಇದು ಅನ್ಯಾಯಪ್ಪ ನಮಗೆಲ್ಲ ಅಂತನ್ನುವಂಥ ಮಾತನ್ನು. ಹೀಗಾಗಿ ಈ ಬಜೆಟ್ ಏನದಪ್ಪ ಅಂತಂದರೆ ಯಾವುದೇ ರೀತಿಯಾದಂತಹ ಈ ಜನರಿಗೆ ಹೆಲ್ಪ್ ಆಗುವಂಥದ್ದು ಇಲ್ಲ ಅನ್ನೋದು ಈ ರಾಹುಲ್ ಗಾಂಧಿಯವರ ವಾದ. ರಾಹುಲ್ ಗಾಂಧಿಯವರು ಮಾತ್ರ ಇವತ್ತು ಒಳ್ಳೆಯ ಅಭ್ಯಾಸ ಮಾಡಿಕೊಂಡು ಇಡೀ ದೇಶದ ಈ ಒಂದು ಅರ್ಥವ್ಯವಸ್ಥೆ ಅಷ್ಟೇ ಅಲ್ಲ, ಸಾಂಸ್ಕೃತಿಕ ವ್ಯವಸ್ಥೆಯನ್ನು, ರಾಜಕೀಯ ವ್ಯವಸ್ಥೆಯನ್ನು, ಧಾರ್ಮಿಕ ವ್ಯವಸ್ಥೆಯನ್ನು ಸರಿಯಾಗಿ ಸೂಕ್ಷ್ಮವಾಗಿ ಅಭ್ಯಾಸ ಮಾಡ್ತಾ ಇದ್ದಿದ್ದಾರೆ. ಒಬ್ಬ ಏನಪ್ಪ ರೆಬೆಲಿಯನ್ ನಾಯಕ ಆಗಿದ್ದಾರೆ ಇವತ್ತು. ನಾವಿವತ್ತು ಮಾಡಿ ತೋರಿಸಿ ನಮ್ಮ ಕೈ ಕೊಟ್ಟರು ಅನ್ನುವಷ್ಟು ಮಟ್ಟಿಗೆ ಅವರು ಇವತ್ತು ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ರಾಹುಲ್ ಗಾಂಧಿಯವರ ಈ ಒಂದು ದಾಳಿ ಇವತ್ತೇನು ಉತ್ತರ ಬರ್ತದೆ, ಏನೇನು ಡೆವಲಪ್ ಆಗ್ತದೆ ಅನ್ನೋದು ಅಷ್ಟೇ ಮುಖ್ಯ ಅದ. ಯಾಕಂದರೆ ಸಂಸತ್ತರ ಈ ದೇಶದ ಮಹಾಪಂಚಾಯತ್ ಅದು, ಅಲ್ಲಿ ಏನು ಮಾತಾಗ್ತಾವೆ, ಅಲ್ಲಿ ಡೆವಲಪ್ಮೆಂಟ್ಗಳು ಏನಾಗ್ತಾವೆ, ಇಡೀ ದೇಶದ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುವಂಥವು ಇರ್ತಾವೆ. ಆ ನೆಲೆಯಲ್ಲಿ ಈ ಸಲ ಏನಾದರೂ ಪರಿಣಾಮ ಬೀರ್ಬೋದಾ? ನಮ್ಮ ರಾಹುಲ್ ಗಾಂಧಿಯವರು ಮಾತಾಡಿದ್ದು, ನಮ್ಮ ಮೋದಿಯವರ ವಿರೋಧವಾಗಿ ಮಾತಾಡಿದಂಥದ್ದು, ಮೋದಿಯವರು ವಿರೋಧ ಅಂತಲ್ಲ, ಕೇವಲ ಇಲ್ಲಿ ಕಾರ್ಪೊರೇಟ್ ವಿರೋಧವಾಗಿ ಮಾತಾಡಿದಂಥದ್ದು. ಆ ದಿಸೆಯಲ್ಲಿ ಇವತ್ತು ಎಲ್ಲರೂ ಟೀಕಾನೂ ಮಾಡಲಿಲ್ಲ ಅಂತಲ್ಲ, ಮೋದಿ ಅದರಲ್ಲೂ ಗೋಧಿ ಮೀಡಿಯಾದವರು ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾತಾಡ್ತಾರೆ ನಮ್ಮ ರಾಹುಲ್ ಗಾಂಧಿಯವರು, ಇವರೇನು ಮಾಡ್ತಾ ಇದ್ದಾರಪ್ಪ, ಇವರು ಸಹಿತ ಅಂಥವ್ರಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೊರಟಿದ್ದಾರೆ. ಅವರವ್ರ ರಾಜ್ಯಗಳಲ್ಲಿ ಇವರೆಲ್ಲ ಬಂದು ದುಡ್ಡು ಹುಡಿದ್ರೆ ಹುಡಿಸ್ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಇದರಿಂದ ಹೊಸ ತರ್ತಾರೆ ಅಂತೇಳೆ. ಇದಕ್ಕೂ ಮೋಸ್ಟ್ಲಿ ಉತ್ತರ ಹುಡುಕ್ಬೋದು ರಾಹುಲ್ ಗಾಂಧಿಯವರು, ಮತ್ತು ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಕಾರ್ಪೊರೇಟರನ್ನು ಡಿಸೆಂಟ್ರಲೈಸ್ ಮಾಡ್ತೀವಿ ಅನ್ನೋಂತ ಮಾತು ಮಾತಾಡಿದ್ದಾರೆ. ಆದರೂ ಅದು ಪರಿಹಾರ ಆಗ್ತದೆ ನಾವೇನು ತಿಳ್ಕೊಂಡಿಲ್ಲ. ಯಾಕಂತಂದರೆ ಹೌದು ವಜ್ರವನ್ನು ಹೊಡಿಬೇಕಾದ್ರೆ ವಜ್ರ ಬೇಕು, ಒಪ್ಪು ನಾವು ಮಾತನ್ನು, ಆದರೆ ಇದು ಸಮಸ್ಯೆ ಭಾಳ ದೀರ್ಘಕಾಲೀನ ಮತ್ತು ಭಾಳ ಆಳಕ್ಕದ. ಇದಕ್ಕಾಗಿ ಈ ಒಬ್ಬ ಕಾರ್ಪೆಟ್ ತೆಗೆದಾಕಿ ಇನ್ನೊಬ್ಬರು ಕಾರ್ಪೆಟ್ ತಂದಿಟ್ಟರೆ ಅದು ಪರಿಹಾರ ಆಗ್ತದೆ ಅನ್ನುವಂಥದ್ದು ಅದು ಒಪ್ಪುವಂಥ ವಿಷಯ ಎಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಸದಾ ಇಲ್ಲಿ ಬಡತನ ಹೋಗ್ಬೇಕಾಗಿದ್ರೆ ಹೊಸದಂಥ ಒಂದು ಅರ್ಥನೀತಿಯನ್ನು ತರಬೇಕಾಗಿದೆ. ಆ ಅರ್ಥನೀತಿ ಯಾವುದು ಏನು ಅನ್ನೋದನ್ನು ಸಹಿತ ಇನ್ನೊಮ್ಮೆ ಮತ್ತೊಮ್ಮೆ ಮುಗಿದೊಮ್ಮೆ ಈ ದೇಶದ ಅರ್ಥತಜ್ಞರನ್ನು ತೊಗೊಂಡು ಮಾತಾಡಬೇಕಾಗಿದೆ, ಚರ್ಚೆ ಮಾಡಬೇಕಾಗಿದೆ. ಈಗಾಗಲೇ ನೀತಿ ಆಯೋಗ ಗೊತ್ತಿದೆ, ಅದು ನೀತಿ ಆಯೋಗ ಸಲುವಾಗಿ ಈಗಾಗಲೇ ವಿರೋಧ ಪಕ್ಷಗಳ ಎಲ್ಲ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷ ಆಡಳಿತ ಇರುತ್ತಂತ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗವಹಿಸಲಿಲ್ಲ. ಯಾಕೆ ವಹಿಸಲಿಲ್ಲಪ್ಪ ಅಂತಂದರೆ ಇವರು ಕೇವಲ ಏನಪ್ಪ ಅಂದರೆ ತಮ್ಮ ರಾಜ್ಯಕ್ಕೆ ಸಂಬಂಧಿಸಿದಂಥ ಮಾತುಗಳು ಮಾತಾಡಿದರು, ನಮಗೇನು ಅನುಕೂಲ ಮಾಡಲಿಲ್ಲ, ರಾಜ್ಯ ಬೆಳೆಯುವಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಇವ್ರ ಮಾತಿಗೆ ಯಾವ ಬೆಲೆ ಕೊಡಲಿಲ್ಲ ಅನ್ನೋ ಮಾತನ್ನು ಮಾತಿಗೆ. ಮತ್ತು ಇವ್ರು ಮಾಡುತ್ತಿರುವಂಥ ಈ ಆರ್ಥಿಕ ಒಂದೇನು ಚಟುವಟಿಕೆಗಳು ಮತ್ತು ಏನು ಈ ಆರ್ಥಿಕ ನೆಲೆಗಳಲ್ಲಿ ನಡೆದಂಥ ಡಿಸ್ಕಷನ್ಗಳು ಇವು ಯಾವ ಉಪಯೋಗಕ್ಕೆ ಇಲ್ಲ, ಇದರಿಂದ ಈ ದೇಶ ಉದ್ಧಾರ ಆಗುವುದಿಲ್ಲ, ಮತ್ತು ಇವಕ್ಕೆ ಶಕ್ತಿಯೂ ಇಲ್ಲ ಈ ರೀತಿ ಮಾಡುತ್ತಿರುವಂಥ ನೀತಿ ಆಯೋಗಕ್ಕೆ. ಏನಿದ್ರು ಮತ್ತೆ ಮೋದಿಯವ್ರ ಕೈಗೆ ಹೋಗುವಂಥದ್ದು, ಮೋದಿಯವರು ಏನು ಕೂಡ ಅವರಿದ್ದಾರೆ ಈಗ ಹತ್ತು ವರ್ಷ ನೋಡಿದ್ದೆ ನಾವು ಅನ್ನೋ ಕಾರಣಕ್ಕಾಗಿ ಉಳಿದ ರಾಜ್ಯಗಳ ಅಂದರೆ ಮೋದಿಯವರ ವಿರೋಧಿ ರಾಜ್ಯಗಳ ಮುಖ್ಯಮಂತ್ರಿಗಳು ಹೋಗಿಲ್ಲ ಅನ್ನೋದು ಈಗಾಗಲೇ ಗೊತ್ತದ. ಅದಕ್ಕೆ ಇವರೆಲ್ಲರೂ ಈ ಒಂದು ಹೊಸದಾಗಿ ಏನಪ್ಪ ಅಂದರೆ ಮತ್ತೆ ಹಳೆಯ ಒಂದು ಪ್ಲ್ಯಾನಿಂಗ್ ಕಮಿಷನ್ ಯೋಜನಾ ಆಯೋಗನ ತರಬೇಕು ಅನ್ನೋಂಥ ಮಾತನ್ನು ಇವರು ಒತ್ತಡ ಮಾಡ್ತಾ ಇದ್ದಾರೆ. ಈಗಾಗಲೇ ಮಮತಾ ಬ್ಯಾನರ್ಜಿಯವರು ಅದ್ರ ಬಗ್ಗೆ ಈಗಾಗಲೇ ಒತ್ತಡ ತರುವಂಥ ಪ್ರಯತ್ನ ನಡೆಸಿದ್ದಾರೆ. ಹೀಗಾಗಿ ಅದು ಏನಾಗ್ತದೆ ನೋಡೋಣ. ಯಾಕಂದರೆ ಹಿಂದಿನ ಒಂದು ಯೋಜನಾ ಆಯೋಗದಲ್ಲೇ ನಾವು ನೋಡಿದಂಗೆ ವಿಶೇಷವಾಗಿ ಅರ್ಥ ತಜ್ಞರಲ್ಲಿರುವುದರಿಂದಾಗೆ ಅದಕ್ಕೊಂದೇನೋ ಬೆಲೆ ನೆಲೆ ಇತ್ತು, ಅವ್ರು ಕೊಡುತ್ತೆ ಸಲಹೆ ಆಧಾರದ ದೇಶ ಕಟ್ಟುವಂಥ ಪ್ರಯತ್ನ ಮಾಡಿದರು, ಅದರಿಂದ ಫೇಲ್ಯೂರ್ ಆಗಿದವಿಲ್ಲ ಅಂತಲ್ಲ. ಆದರೆ ಇವತ್ತು ನೀತಿ ಆಯೋಗದಷ್ಟು ಈ 10 ವರ್ಷಗಳು ನೋಡ್ತಾ ಇದ್ದೀವಿ ಅದನ್ನು ಕಿತ್ತಾಗಿ ಅದು ಮಾಡಿದಂಥದ್ದು ಯಾವುದೇ ರೀತಿಯಾದಂಥ ಆರ್ಥಿಕ ಡೆವಲಪ್ಮೆಂಟ್ ಇಲ್ಲಿ ಆಗಿಲ್ಲ, ಬಡತನ ಅಂತ ಬಿಟ್ಟು ಹೋಗಿಲ್ಲ, ಹೋಗುವ ಸಾಧ್ಯತೆಗಳಿಲ್ಲ. ಕೇವಲ ಕಾರ್ಪೊರೇಟರ್ಗಾಗಿ ಎಲ್ಲ ಕೊಟ್ಟರೆ ದೇಶ ಈ ಒಂದು ಉದ್ಧಾರ ಆಗ್ತದೆ, ಬೆಳೀತದೆ, ಅಭಿವೃದ್ಧಿ ಆಗ್ತದೆ, ಮತ್ತು ಜನರೆಲ್ಲರೂ ಶಿಕ್ಷಿತರಾಗ್ತಾರೆ, ಎಲ್ಲರಿಗೂ ಆರೋಗ್ಯ ಸಿಗ್ತದೆ, ಎಲ್ಲರಿಗೂ ಉದ್ಯೋಗ ಸಿಗ್ತದೆ ಅನ್ನೋದು ಒಂದು ಇವತ್ತು ಭ್ರಮನಿರಸನ ಆಗಿದೆ. ಅದಕ್ಕಾಗಿ ನೀತಿ ಆಯೋಗವನ್ನು ಟೀಕಾ ಇವತ್ತು ಮಾಡ್ತಾ ಇದ್ದಾರೆ ವಿರೋಧಿಗಳು. ಅದರಲ್ಲೂ ಇದರದೆಲ್ಲ ನಾಯಕತ್ವವನ್ನು ವಹಿಸಿಕೊಂಡ ರಾಹುಲ್ ಗಾಂಧಿಯವರು ಮೋದಿಯವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದು ಎಲ್ಲಿ ಹೋಗಿ ನಿಲ್ತದೆ ನೋಡು. ಬಟ್ ಸಮಸ್ಯೆಗಳಿದ್ದಿನ ಸುಳ್ಳಲ್ಲ, ಇದು ಪರಿಹಾರ ಹುಡುಕ್ಲೇಬೇಕಂತ ಇವತ್ತು ಅವಶ್ಯಕತೆ ಅದ. ದೇಶ ಮಾತ್ರ ಇವತ್ತು ಸಂಕ್ರಮಣ ಕಾಲದಲ್ಲಿದೆ, ಬದಲಾವಣೆ ಕಾಲದಲ್ಲಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಇದೆಲ್ಲ ನಿಮ್ಗೆ ಲೈಕ್ ಅದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಜೊತೆ ಕಾಮೆಂಟ್ ಮಾಡೋದು ಬಿಟ್ಟು ಹೋಗ್ಬೇಡ್ರಿ. ಮತ್ತು ಇನ್ನೊಂದು ಮಾತಪ್ಪ ನಿಮ್ಗೆ ಗೊತ್ತು ಹೊಳೆ ಹೊಡೆದ್ರೆ ಏನು ಅರ್ಥ ಇಲ್ಲ, ನೀವು ಸಬ್ಸ್ಕ್ರೈಬ್ ತಿಳಿಸಲು ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಲ್ಲಿ ಒಂದು ನೀವು.